ಉಸಿರು ತಗೊಳ್ರಿ, ಉಸಿರು ಬಿಡ್ರಿ, ಮೂಗಿಂದನೇ ಮಾಡ್ರಿ ಕೆಲಸ, ಮತ್ತೆ ಬೇರೆ ಯಾವುದೋ ಆರ್ಗನಿಂದ ಮಾಡ್ತೀನಿ. ಓಕೆ, ಇವತ್ತು ನಾನು ನನ್ನ ಐ ಟಿ ಲೈಫ್ ಒಳಗೆ ಆದ ಮೊದಲನೇ ದಿನದ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ಓಕೆ, ಐ ಟಿ ಕಂಪ್ನಿಗೆ ಎಂಟರ್ ಆದೆ, ಎಚ್ ಆರ್ ಬಂದ್ಲ, ಒಂದು 10-15 ಜನ ನ್ಯೂ ಜಾಯ್ನಿಸ್ ಇದ್ರು, ಫ್ರೆಷರ್ಸ್ ತಗೊಂಡು ಕೂತ್ಲು. ಗಾಯ್ಸ್ ಮೇಕ್ ಸಮ್ ನಾಯ್ಸ್ ಅಂದ್ಲು, ಎಲ್ಲರೂ ಹಿಪ್ಪೆ ಪುರ್ರೆ ಹಿಪ್ಪೆ ಪುರ್ರೆ ಅನ್ನಕತ್ರಿ. ನಾ ಮಾತ್ರ ಸುಮ್ಮನೆ ಸೈಲೆಂಟ್ ಆಗಿ ನಿಂತಿದ್ದೆ. ಯಾಕಂದ್ರೆ ನನಗೆ ನ್ಯೂ ಜಾಬ್ ಸಿಕ್ಕಿ ಖುಷಿ ಇಲ್ಲೇನೋ ಅಂತ ಕೇಳಿದ್ರೆ, ಏ ಹಂಗೇನಿಲ್ಲ ಮೇಡಮ್, ಆದ್ರೆ ನನಗೆ ಕನ್ನಡದೊಳಗೆ ಹೇಳಬೇಕಾಯ್ತ್ರಿ ಇದನ್ನ ಅಂತ. ಐ ಹೇಳ ಹೇಳ ಅಂತ ಹೇಳಿ ನಾ ಅಂದೆ, ಕುಂಡಿ ಕುಂಡಿ ಹುರ್ರೆ ಕುಂಡಿ ಕುಂಡಿ ಹುರ್ರೆ ಅಂತ. ಏ ಯು ಶುಡ್ ನಾಟ್ ಸೇ ಲೈಕ್ ದಿಸ್, ದಿಸ್ ಇಸ್ ಕಾರ್ಪೊರೇಟ್ ಕಂಪ್ನಿ, ಯು ಶುಡ್ ನಾಟ್ ಸೇ ಲೈಕ್ ದಿಸ್ ಅಂದ್ರು. ಅಲ್ಲಿ ಬಾಜು ಪಪ್ಪ ಬೆಂಗಳೂರು ಹುಡುಗಿದ್ದಾರೆ. ಎಸ್ ಮೇಡಮ್, ಶಿ ಇಸ್ ರಾಂಗ್, ವಿ ಶುಡ್ ಸೇ ತಿಕ್ಕಾ ತಿಕ್ಕಾ ಹುರ್ರೆ ತಿಕ್ಕಾ ತಿಕ್ಕಾ ಹುರ್ರೆ ಅಂತ. ಆ ಮಂಗಳೂರವನೇ ಕಮ್ಮಿ ಅಂತ ಅವನೇ ರಚಿಗೆತ್ತಾರೆ, ಮೇಡಮ್ ಇದೆಲ್ಲ ತಪ್ಪು, ಮುಗ್ಲಿ ಮುಗ್ಲಿ ಹುರ್ರೆ ಮುಗ್ಲಿ ಮುಗ್ಲಿ ಹುರ್ರೆ ಅನ್ಬೇಕಂತ. ಆಮೇಲೆ ಮೇಡಮ್ ಕಳ್ಸಿಕ್ರಿ, ಎಲ್ಲರೂ ಗೋ ಅಂಡ್ ಮೀಟ್ ಯುವರ್ ಪ್ರಾಜೆಕ್ಟ್ ಮ್ಯಾನೇಜರ್ ಅಂಡ್ ಸ್ಟಾರ್ಟ್ ಯುವರ್ ವರ್ಕ್. ನಾನು ನನ್ನ ಪ್ರಾಜೆಕ್ಟ್ ಮ್ಯಾನೇಜರ್ ಬೆಟ್ಟಾಗ ಹೋಗೋದ್ರೆ, ನಮಗೆ ಜನರಲಿ ನಮ್ಮ ತಲೆ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಹೆಂಗಿರ್ತಾರ, ತಲೆ ಮೇಲೆ ಬಾಳ್ ಕೂದ್ಲ ದರ್ಜೆ ಕೊಡತ್ತೀನಿ, ಯು ಶುಡ್ ಬಿ ಹ್ಯಾಪಿ ಫಾರ್ ನಮ್ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಫುಲ್ ಗಾಬತಿ ನಮ್ದು ಅವ್ರೆ. ಆದ್ರೆ ನಮ್ ಪ್ರಾಜೆಕ್ಟ್ ಮ್ಯಾನೇಜರ್ ಹಂಗಿರ್ಲಿಲ್ಲ, ಫುಲ್ ಹ್ಯಾಂಡ್ಸಮ್ ಇದ್ದಾರೆ, 6 feet ಟಾಲ್, ತಲೆ ಕೂದ್ಲ ಫುಲ್ 6 packs, ಫುಲ್ ಖುಷಿ ಆದ್ರೆ, ಸರ್ ಯು ಯು ಸೋ ಹ್ಯಾಂಡ್ಸಮ್, ಐ ಅನ್ಬಿಲೀವಬಲ್, ಅನ್ಪಾಸಿಬಲ್ ಸರ್, ಹೌ ಯು ಬೀಂಗ್ ಮ್ಯಾನೇಜರ್, ಹೌ ಯು ಹ್ಯಾವ್ ಹೇರ್ ಸರ್, ಹೇರ್ ಹೌ ಯು ಹ್ಯಾವ್ ಹೇರ್ ದಟ್ ಟು ಅವರ್ ಹೆಡ್, ಇಟ್ ಇಸ್ ಗ್ರೇಟ್ ಸರ್, ದಟ್ ಇಸ್ ಗ್ರೇಟ್ ಸರ್, ಬಟ್ ಹೇರ್ ಇಸ್ ಗುಡ್ ಸರ್, ಬಟ್ ವೈ ಯು ಡೋಂಟ್ ಹ್ಯಾವ್ ದಿಸ್, ವಾಟ್ ಯು ಕಾಲ್ ಇನ್ ಇಂಗ್ಲಿಷ್ ಸರ್, ವಾಟ್ ವೈ ಯು ಡೋಂಟ್ ಹ್ಯಾವ್, ಮೀನ್ಸ್ ವೈ ಯು ಆರ್ ನಾಟ್ ಪ್ರೆಗ್ನೆಂಟ್ ಸರ್, ವೈ ಯು ಆರ್ ನಾಟ್ ಪ್ರೆಗ್ನೆಂಟ್, ಯು ಆರ್ ಸೋ ಹೆಲ್ತ್ ಕಾನ್ಶಿಯಸ್ ಸರ್, ಯು ಫೆಲ್ಟ್ ದಟ್ ಹೆಲ್ತ್ ಇಸ್ ಸೋ ಇಂಪಾರ್ಟೆಂಟ್ ದಟ್ ಯು ಡಿಡ್ ಬಿಕಮ್ ಪ್ರೆಗ್ನೆಂಟ್ ಸರ್ ಅಂತ ಕೇಳಿದೆ. ಅದಕ್ಕೆ ಸರ್ ಓಕೆ ಓಕೆ, ನಂಗೂ ಕನ್ನಡ ಬರತ್ತಮ್ಮ, ಇನ್ಮೇಲಿಂದ ನೀನು ಕನ್ನಡದಲ್ಲೇ ಮಾತಾಡೋಣ. ಓಕೆ, ಫಸ್ಟ್ ಸ್ಟಾರ್ಟ್ ಯು ವರ್ಕ್ ಅಂತ ಹೇಳಿ, ಅದು ವರ್ಕ್ ಮಾಡಕ್ ಹೋದೆ, ಏನು ಹೋದೆ ಅಲ್ಲಿ ಏನಿತ್ತು ಅಂದ್ರೆ, ಇವತ್ತು ಫಸ್ಟೇ ನಿಮ್ ನೈಟ್ ಶಿಫ್ಟ್ ಇದೆ, ನೀವು ಸ್ಟಾರ್ಟ್ ಮಾಡ್ಬೇಕಂದಿತ್ತು. ನಾನು ಸರ್ವರ್ ಸಪೋರ್ಟ್ ಅಂತ ಕೆಲಸ ಮಾಡ್ತಾ ಇದ್ದೆ. ಓಕೆ ಅಂತ ಹೇಳಿ ನನ್ನ ಬಾಜುಕ್ಕ ಒಬ್ಬ ವಿಪಿನ್ ಅಂತ ಕೊಡುತ್ತಿದ್ದ, ಅವನು ಮಲಯಾಳಿಯಿಂದ, ನಾನಿಗ ಮಲಯಾಳಂ ಬರ್ತಿರ್ಲಿಲ್ಲ, ಅವಂಗ ಕನ್ನಡ ಬರ್ತಿರ್ಲಿಲ್ಲ, ನಮ್ಮಿಬ್ರಿಗೂ ಇಂಗ್ಲಿಷ್ ಬರ್ತಿರ್ಲಿಲ್ಲ. ನೆಕ್ಸ್ಟ್ ಏನದ ವಿಪಿನ್ ಏನದ, ಐ ವಾಂಟ್ ಟು ಡಿಸ್ಕಸ್ ವಿತ್ ಯು, ಓಕೆ ಕಮ್ ಟು ಪ್ಯಾಂಟ್ರಿ, ವಿ ವಿಲ್ ಮೇಟ್ ಯು ಅಂತ. ನನಗೆ ಏನೋ ಗೊತ್ತಿಲ್ಲ, ಓಕೆ ವಿ ವಿಲ್ ಮೇಟ್ ಯು ಅಂತ. ಆಮೇಲೆ ನಾನು ಹೊರಗಡೆ ಹೋದೆ, ನನಗೆ ಅವ್ನು ಏನ್ ಹೇಳ್ದ ಅಂತ ಗೊತ್ತಾಗ್ಲಿಲ್ರಿ, ಏನ್ ಪ್ಯಾಂಟ್ ಅನ್ನೋ ಪ್ಯಾಂಟಿ ಅಂದೋ ಪ್ಯಾಂಟ್ರಿ ಏನೋ ಒಟ್ಟ ಗೊತ್ತಾಗ್ಲಿಲ್ರಿ. ನಾನು ಹಿಂಗ್ ಹೊರಗಡೆ ಹೋಗತ್ತಿದ್ದೆ, ನನ್ ಎಲ್ಲೂ ಸಿಗ್ಲಿಲ್ಲ ಅದ, ಅಲ್ಲಿ ಒಬ್ಬ ಹುಡುಗಿ ಬರ ಆಗ್ತಿದ್ದ. ನಾನಂದೆ, ಹಲೋ ಎಕ್ಸ್ಕ್ಯೂಸ್ ಮಿ, ಇಲ್ಲೇ ಯು ನೋ ವೇರ್ ಇಸ್ ಪ್ಯಾಂಟಿ ಅಂತ ಹೇಳ್ದ. ಪ್ಯಾಂಟಿ ಅಂತಂದ, ಯಾ ಇಫ್ ಯು ಡೋಂಟ್ ನೋ ವೇರ್ ಇಸ್ ಮೈ ಪ್ಯಾಂಟಿ, ಟೆಲ್ ವೇರ್ ಇಸ್ ಯುವರ್ ಪ್ಯಾಂಟಿ, ಯುವರ್ ಶಿಟ್, ಯುವರ್ ಟಾಕಿಂಗ್ ಶಿಟ್, ಗೋ ಟು ಹೆಲ್ ಅಂತಂದ. ಆದ್ರೆ ಅಂತೂ ಇತ್ತು, ಅವ್ನು ಎಲ್ಲಿ ವಿಪಿನ್ ಎಲ್ಲಿದ್ದ ಸಿಕ್ಕರಿ, ವಿಪಿನ್ ಸಿಕ್ಕ, ಏ ಹ್ಯಾವ್ ಯು ರೇಟ್ ಮೇಲ್ ಟುಡೇ ವಿ ಆರ್ ಹ್ಯಾವಿಂಗ್ ಅ ನೈಟ್ ಶಿಫ್ಟ್ ಅಂತಂದ. ಯಾ ಮ್ಯಾನ್ ವಿ ಹ್ಯಾವ್ ನೈಟ್, ಮೀನ್ಸ್ ಯು ಹ್ಯಾವ್ ನೈಟ್, ಐ ಹ್ಯಾವ್ ನೈಟ್ ಅಂತ. ಯಾ ಯಾ ವಿ ಆರ್ ಬೋತ್ ಹ್ಯಾವಿಂಗ್ ಅ ಫಸ್ಟ್ ನೈಟ್ ಅಂತ. ಹಾ ವಿಪಿನ್, ವಿ ಬೋತ್ ಹ್ಯಾವಿಂಗ್ ಫಸ್ಟ್ ನೈಟ್, ಇಟ್ ಇಸ್ ಟೂ ಸ್ಕೇರಿ ಅಂದೆ. ಏ ನೋ ನೋ, ಡೋಂಟ್ ಸ್ಕೇರ್ ಅಂತ, ಅಲ್ಲಿ ಡೋಂಟ್ ಸ್ಕೇರ್, ಐ ಆಮ್ ದೇರ್ ವಿತ್ ಯು ಅಂತ. ಓಕೆ ನಂದೆ, ಓಕೆ ದಿಸ್ ಇಸ್ ಅವರ್ ಫಸ್ಟ್ ನೈಟ್, ಕ್ಯಾನ್ ವಿ ಸ್ಲೀಪ್ ಅಂತಂದೆ. ಏ ನೋ ನೋ ನೋ, ಫಸ್ಟ್ ನೈಟ್ ವಿ ಶುಡ್ ನಾಟ್ ಸ್ಲೀಪ್, ವಿ ಶುಡ್ ಡೂ ಸಮ್ ಆಕ್ಟಿವಿಟಿ ಅಂತ. ಅಯ್ಯೋ ವಿ ಆರ್ ಫ್ರೆಷರ್ಸ್, ಹೌ ವಿ ಕ್ಯಾನ್ ಡೂ ಆಕ್ಟಿವಿಟಿ ಅಂತ. ನೋ ನೋ ನೋ, ಓನ್ಲಿ ವಿ ಟು ವಿಲ್ ಬಿ ನಾಟ್ ದೇರ್, ಯಾರ್ ಯುವರ್ ಮ್ಯಾನೇಜರ್ ವರಿ ಚಿತ್ರ, ಜಸ್ಟ್ ಪ್ಯಾಂಟ್ರಿ, ಪ್ಯಾಂಟ್ ಈಸ್ ಓಪನ್ 24/7, ದೆನ್ ಆಕ್ಟಿವಿಟಿ ವಿಲ್ ಬಿಕಮ್ ವೆರಿ ಈಸಿ ಅಂತ. ಸೊ ಅವತ್ತೇ ನನಗೆ ಗೊತ್ತಾಗಿದ್ದು, ಅಂದ್ರೆ ನಾವು ನಾರ್ತ್ ಕರ್ನಾಟಕ ಹಳ್ಳಿನ ಬಂದಿದ್ದಲ್ಲ, ಲೇಡೀಸ್ ಹಾಕೊಳ್ಳೋ ಜೆಟ್ಟಿಗೆ ಪ್ಯಾಂಟಿ ಅಂತಾರೆ, ಆಮೇಲೆ ಅಡುಗೆ ಮನೆಯ ಸ್ಮಾಲ್ ಟೈಪ್ ಇರೋದಕ್ಕೆ ಪ್ಯಾಂಟ್ರಿ ಅಂತಾರೆ. ಅವಾಗಿಂದ ನಮ್ಮ ಕಾರ್ಪೊರೇಟ್ ಕಂಪ್ನಿಯಲ್ಲಿ ನನ್ನ ಜೊತೆ ಯಾರು ಇಂಗ್ಲಿಷಲ್ಲಿ ಮಾತಾಡಿಲ್ಲ. ಡ್ಯಾನ್ಸ್ ಇಟ್ ಅಂಡ್ ಡ್ಯಾನ್ಸ್.